ನಿಮಗೆ ಒಂದು ಎರಡು ಅಡಾಪ್ಟರ್ ಕೊಟ್ಟಿರ್ತೀವಿ ಒಂದು ಕರೆಂಟ್ ಪ್ಲಗ್ ಇರುತ್ತೆ ಕರೆಂಟ್ ಪ್ಲಗ್ ತಗೊಂಡು ಕರೆಂಟ್ ಹಾಕಬೇಕಾಗುತ್ತೆ ಅಡಾಪ್ಟರ್ ಕನೆಕ್ಷನ್ ಅಡಾಪ್ಟರ್ ಕೊಡಬೇಕಾಗುತ್ತೆ ಇನ್ನೊಂದು ಇರುತ್ತೆ ಟೋಟಲ್ ಎರಡು ಅಡಾಪ್ಟರ್ ಹಾಕಬೇಕು ನೀವು ಒಂದು ಹಾಕಿದ ತಕ್ಷಣ ನಿಮಗೆ ಫ್ಯಾನ್ ರನ್ನಿಂಗ್ ಆಗುತ್ತೆ ಇನ್ನೊಂದು ಹಾಕಿದ ತಕ್ಷಣ ನಿಮಗೆ ಲೈಟ್ಸ್ ಆನ್ ಆಗುತ್ತೆ ಮೋಟರ್ ಟರ್ನಿಂಗ್ ಆಗುತ್ತೆ ಲೈಟ್ಸ್ ಹಾಕಿಲ್ಲ ಬಲ್ಪ್ ಹಾಕಿಲ್ಲ ಬಲ್ಪ್ ಇದು ನಾವು ಎರಡನೇದು ಕೊಟ್ಟಿದ ತಕ್ಷಣ ಪ್ಲಗ್ ನಮಗೆ ಮೋಟರ್ ಟರ್ನಿಂಗ್ ಆಗುತ್ತೆ ಬಲ್ಬ್ಸ್ ಆನ್ ಆಗುತ್ತೆ ಬಲ್ಬ್ಸ್ ಬಂದು ನಿಮಗೆ ಆನ್ ಆಫ್ ಆಗ್ತಾ ಇರುತ್ತೆ ನಮ್ಮ ಫ್ಯಾನ್ ಆದರೆ 24 ಅವರ್ಸ್ ಆನ್ ಅಲ್ಲಿ ಇರುತ್ತೆ ಮೋಟರ್ ಆದರೆ 2 ಗಂಟೆಗೆ ಒಂದ್ಸಾರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗಿ ಆಫ್ ಆಗಿಬಿಡುತ್ತೆ ಈ ತರ ಇರುತ್ತೆ ಸಿಸ್ಟಮ್ ನಾವು ಇದರಲ್ಲೆಲ್ಲ ತುಂಬ ಮೊಟ್ಟೆ ಹಾಕೊಳ್ತೀವಿ ಒಂದೊಂದು ಲೈನಲ್ಲಿ 8-8 ಮೊಟ್ಟೆ ಇಡುತ್ತೆ ಟೋಟಲ್ 10 ಲೈನ್ ಇರುತ್ತೆ 80 ಮೊಟ್ಟೆ ಇಡುತ್ತೆ ನೀವು ಒಂದ್ಸಾರಿ ದೊಡ್ಡ ಮೈ ಸೈಜ್ ಮೊಟ್ಟೆ ಇದ್ರೆ ಎಲ್ಲರೂ ಇಟ್ಕೋಬಹುದು ಆ ತರ ಇರುತ್ತೆ ಸಿಸ್ಟಮ್ ಇನ್ಕ್ಯುಬೇಟರ್ ಯಾವ ತರ ಅಂದ್ರೆ ನೆಲದಿಂದ ಒಂದ್ 2 ಅಡಿ ಹೈಟಲ್ಲಿ ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ತೆಗೆಯೋ ತರ ಇರುತ್ತೆ ಇದು ತೆಗೆದ್ಬಿಟ್ಟು ಈ ಪಕ್ಕದಲ್ಲಿ ಇಟ್ಟು ಇದರಲ್ಲಿ ವಾಟರ್ ಟಬ್ ಇದು ವಾಟರ್ ಹಾಕಿ ಎಕ್ಸಾಕ್ಟ್ ಆಗಿ ಈ ಪ್ಲೇಸ್ ಅಲ್ಲಿ ಕರೆಕ್ಟ್ ಆಗಿ ಇಡಬೇಕಾಗುತ್ತೆ ಅದರಲ್ಲಿ ಇಟ್ಟಿರ್ತಕ್ಕಂಥ ನೀರ್ನ 3 ದಿನಕ್ಕೆ ಒಂದ್ಸರಿ ಬದಲಾಯಿಸಬೇಕಾಗುತ್ತೆ ಹೌದು ಆ ತರ ಇರುತ್ತೆ ನಿಮ್ಮ ಸಿಸ್ಟಮ್ ನೀವು ತಗೊಂಡೋಗಿ ಮೊಟ್ಟೆ ಇಡೋವಾಗ ನಮಗೊಂದ್ಸರಿ 12ನೇ ದಿನ 18ನೇ ದಿನ ಒಂದ್ಸರಿ ಒಂದು ವಾರ 12ನೇ ದಿನ 18ನೇ ದಿನ ಟೋಟಲ್ 4 ಸಾರಿ ಫೋನ್ ಮಾಡಬೇಕಾಗುತ್ತೆ ತಗೊಂಡೋದವಾಗಿಂದ ಸಣ್ಣ ಪುಟ್ಟ ಪ್ರೊಸೀಜರ್ ಇರುತ್ತೆ ನಾವು ಹೇಳ್ಕೊಡ್ತೀವಿ ಹೇಳ್ಕೊಟ್ಟಂಗೆ ಮಾಡಿದ್ರೆ ಆಯಿತು ಇದರಲ್ಲಿ ನಿಮ್ಗೆ 18 ದಿನ ಆದಮೇಲೆ ನಿಮ್ಮ ಮರಿ ಬರುತ್ತೆ ಮರಿ ಬಂದಮೇಲೆ ಇಂಥದ್ದಂದ್ರೆ 18, 19, 20, 21ನೇ ದಿನ ಎಲ್ಲ ಮರಿ ಬರ್ತಾ ಇರುತ್ತೆ ತೆಗೆದ್ಬಿಟ್ಟು ಇಂಥ ಒಂದು ರೆಡ್ ಬಾಕ್ಸ್ ತಗೊಂಡು ಒಂದು ಮೂಲೆಗೆ ಒಂದು ಬಲ್ಪ್ ಹಾಕೊಂಡು ಮೇವು ನೀರು ಕುಟ್ಕೊಂಡು ಮರಿಗಳು ಬೆಳೆಸ್ಕೊಳ್ಳೋದಷ್ಟೇ ಮುಚ್ಚಲ ಇರುತ್ತಲ್ವಾ ಈ ಬಾಕ್ಸ್ ಮುಚ್ಚಲ ಇದು ಹಾಕ್ಬಿಡ್ಬೇಕಾಗುತ್ತೆ ಹಾಕ್ಬಿಟ್ಮೇಲೆ ನಾವು ದಿನಕ್ಕೆ ಬೆಳಗ್ಗೆ ಒಂದ್ಸಾರಿ ಸಾಯಂಕಾಲ ಒಂದ್ಸಾರಿ ಹಾಕ್ಬೋದು ಒಳಗಡೆ ಹೊರಗಡೆ ಇಲ್ಲಿದ್ರೂ ಪರವಾಗಿಲ್ಲ ಹಾಕ್ಬಿಟ್ಟದಷ್ಟೇ ನಾವು ಇದನ್ನ ಬೆಳಗ್ಗೆ ಒಂದ್ಸಾರಿ ಸಾಯಂಕಾಲ ಒಂದ್ಸಾರಿ ಒಂದು 10 ಸೆಕೆಂಡ್ 20 ಸೆಕೆಂಡ್ ಆಯ್ತು ಒಂದು ನಿಮಿಷ ಓಪನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ 3 ದಿನಕ್ಕೆ ಒಂದ್ಸಾರಿ ನೀರು ಬದಲಾಯಿಸಬೇಕಾಗುತ್ತೆ ಇಷ್ಟು ಕೆಲಸ ಇರುತ್ತೆ ನಿಮ್ಗೆ ಡೈಲಿ ಒಂದ್ಸಲ ಓಪನ್ ಮಾಡಬೇಕು 2 ಸಾರಿ ಬೆಳಗ್ಗೆ ಒಂದ್ಸಾರಿ ಸಾಯಂಕಾಲ ಒಂದ್ಸಾರಿ ಆ ಥರ ಎಷ್ಟು ಟೆಂಪರೇಚರ್ ಬೇಕು ಎಲ್ಲ ಅದೇ ಸೆಟ್ ಎಲ್ಲ ಆಟೋಮೆಟಿಕ್ ಸೆಟ್ ಇರುತ್ತೆ ನೀವು ಏನು ತಲೆ ಕೆಡಿಸ್ಕೊಳ್ಳಂಗಿರೋದಿಲ್ಲ ಇದು ಬಂದ್ಬಿಟ್ಟು 80 ಮೊಟ್ಟೆದು 7,500 ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಬರ್ತದೆ ಸರ್ ಆ ಥರ ಆರಾಮ್ ಚಿಂತೆ ಮಾಡಿಯವರು ತಗೊಂಡು ಹೊರಟೋಗಿ ಅಲ್ಲಿಂದ ಬಸ್ಸಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗ್ರಿ ಬಸ್ಸಲ್ಲಿ ಹೋಗ್ರಿ ಇನ್ನೊಬ್ಬ ಬೈಕಲ್ಲಿ ಹೋಗ್ರಿ ಯಾಕೆ ಕತ್ಲಲ್ಲಿ ಯಾವ್ರು ಹೇಳಿ ಚಿಕ್ಕಬಳ್ಳಾಪುರದಿಂದ ಆಚೆ ಯಾಕಡೆ ಗೌರಿಬಿದ್ನೂರು ರೋಡ ದೊಡ್ಡಬಳ್ಳಾಪುರ ರೋಡ್ ದೊಡ್ಡಬಳ್ಳಾಪುರ ರೋಡ್ ಅಂದ್ರೆ ನಿಮ್ಗೆ ಶಿಡ್ಲಘಟ್ಟ ಆದ್ಮೇಲೆ ಈ ಕಡೆ ತಿರುಗಬೇಕು ವಿಜಯಪುರ ಕಡೆ ಇಲ್ಲ ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರ ಸ್ಟ್ರೀಟ್ ಪೋಷಿಟ್ಳಿ ಗೌರಿಬಿದ್ನೂರು ರೋಡ್ ಅದೇ ಗೌರಿಬಿದ್ನೂರು ಡೈರೆಕ್ಟ್ ಬಸ್ಗಳು ಸಿಗುತ್ತೆ ನೋಡಿ ತೂಕ ಇರಲ್ಲ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಇಲ್ಲ ಬೇಡ ನಾಳೆ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಬಸ್ಗೆ ಕೊಡಿಸ್ಬಿಡಿ ಅಂದರೆ ನಾಳೆ ಕೊರಿಯರ್ ಹೋಗುತ್ತೆ ಕೊರಿಯರ್ ಅಲ್ಲಿ ಹೋಗುವಾಗ ಬಸ್ ಕೊಡಿಸ್ತೀವಿ ಇಲ್ಲಿ ಚಿಂತಾಮಣಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಸ್ ಟೈಮಿಂಗ್ ಹೇಳ್ತೀವಿ ಅಲ್ಲಿ ತಗೋಬೋದು ನೀವು ಅಲ್ಲಿ ಚಿಕ್ಕಬಳ್ಳಾಪುರದಿಂದ ಮುಂದೆ ಹೋಗುತ್ತಾ ಮುಂದೆ ಹೋಗಲ್ಲ ಗೌರಿಬಿದ್ನೂರು ಬೇಕಾದ್ರೆ ಇಡ್ಬೋದು ಅಲ್ಲಿ ನಿಮ್ಗೆ ಏನೋ ಸ್ಟಾಪ್ ಇದ್ರೆ ತಗೋಬೋದು ಮಂಚನಹಳ್ಳಿ ಮಂಚನಹಳ್ಳಿ ಕೂಡ ಹೋಗುತ್ತೆ ಗೌರಿಬಿದ್ನೂರು ಅಲ್ಲ ಗೌರಿಬಿದ್ನೂರು ಬಸ್ ಗಿಡಿಸ್ತೀವಿ ನಾವು ಟೈಮ್ ಹೇಳ್ತೀವಿ ಅಲ್ಲಿ ಬರೋ ಟೈಮ್ ನೀವು ಅಲ್ಲಿ ಹೋಗಿ ಪಿಕಪ್ ಮಾಡ್ಕೋಬೇಕು ಆ ಥರ 7,500 ರೂಪಾಯಿ ಬಾಕ್ಸ್ ನಿಮ್ಮ ಪ್ಯಾಕಿಂಗ್ ಚಾರ್ಜಸ್ 200 ರೂಪಾಯಿ ಆಗುತ್ತೆ ನಾಳೆ ಬಸ್ ಕಂಡಕ್ಟರ್ ಅವ್ರು ಏನು ಕೇಳ್ತಾರೋ ಅಲ್ಲಿ ನೀವು ಕೂತು ತಗೋಬೇಕಾಗುತ್ತೆ 100, 150, 200 ಕೇಳ್ತಾರೆ ಇಲ್ಲ ಇಲ್ಲ ಇಷ್ಟೇ ಇರೋದು ಒಂದು 50, 40 ಎಷ್ಟಾದ್ರೂ ಇಟ್ಕೊಳ್ಳಿದ್ರೆ ಪ್ರಾಬ್ಲಮ್ ಇಲ್ಲ ನಿಮ್ಗೆ 80ವರೆಗೂ ಇಟ್ಕೋಬಹುದು 30, 50, 20, 10, 2 ಒಂದು ಇಯರ್ ವ್ಯಾರಂಟಿ ಇರುತ್ತೆ ಒಂದು ಟೆಂಪರೇಚರ್ ಕಂಟ್ರೋಲ್ ಎಕ್ಸ್ಟ್ರಾ ಬರುತ್ತೆ ನಿಮಗೆ ಆ ಥರ ಇದ್ರಲ್ಲಿ ಫಿಕ್ಸ್ ಮಾಡಿಬಿಟ್ಟಿ ಇದ್ರಲ್ಲಿ ಫಿಕ್ಸ್ ಮಾಡಿದ್ದೀವಿ ಇನ್ನೊಂದು ಒಳಗಡೆ ಇರುತ್ತೆ ಒಳಗಡೆ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಹುಷಾರಾಗಿ ಇಟ್ಕೊಂಡಿರ್ಬೇಕು ಕಳ್ದಾಗ್ದಿರೋ ಸೆನ್ಸರ್ ಅಷ್ಟೇ ಏನಾದ್ರು ಪ್ರಾಬ್ಲಮ್ ಆದರೆ ಟಕ್ಕನ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಇರುತ್ತೆ ಅಡ್ರೆಸ್ ಚಿಕ್ಕಬಳ್ಳಾಪುರ ತಾಲೂಕು ನಿಮ್ಮ ಊರು ಗುಂಗಿರ್ಲಳ್ಳಿ ಗುಂಗಿರ್ಲಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆನಾ ಫೋನ್ ನಂಬರ್ ಇಲ್ಲಿ 9900 9190 9191 ಆಯಿತು ಇದು ವ್ಯಾರಂಟಿ ಕಾರ್ಡ್ ಇರುತ್ತೆ ನಿಮಗೆ ನಿಮ್ಗೇನು ಪರವಾಗಿಲ್ಲ ಫೋನ್ಪೇ ಮಾಡ್ತೀರಲ್ವಾ ಇದ್ರೆ ನಡೆಯುತ್ತೆ ಇಲ್ದಿರೋ ಇದ್ರೆ ನಡೆಯುತ್ತೆ ಇದ್ರೆ ಒಳ್ಳೆಯದು ನಿಮಗೆ ಎಷ್ಟು ಪೀಸ್ ನಂಬರ್ ಎಷ್ಟು ಎಲ್ಲ ಇರುತ್ತೆ ನಮ್ಮ ಹತ್ರ ಎಷ್ಟು ಮಾಡ್ತಾ ಇದ್ರ ಅಮೌಂಟ್ 1000 ರೂಪಾಯಿ 1000
ಪೇಮೆಂಟ್ ಬನ್ನಿ ಸರ್ ನೋಡಿ ಒಂಥರ ಮೊಟ್ಟೆ ಎಲ್ಲ ಈ ಥರ ಜೋಡಿಸ್ಕೋಬೇಕಾಗುತ್ತೆ ನಾವು ಆಟೋಮೆಟಿಕ್ ಟರ್ನಿಂಗ್ ಅದೇ ತಗೊಳುತ್ತೆ ನೀವೇನು ಟೆನ್ಷನ್ ಇಲ್ಲ ಅವೇ ತಿರ್ಸ್ಕೊಳುತ್ತೆ ನಿಮಗೆ ಮರಿಗಳು ನಡೆ ಬಂದವಾಗ ಆರಾಮಾಗಿ ಈ ಥರ ಬಿಟ್ಕೋಬೋದು ಅಂದರೆ ನೀವು ತರ ಒಂದು ಇದು ರೆಡ್ ಬಾಕ್ಸ್ ನಾವು ಆಲ್ರೆಡಿ ಪ್ಯಾಕಿಂಗ್ ಬಾಕ್ಸಾಗಿ ಕಳಿಸ್ತೀವಿ ಈ ಥರ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಒಂದು ಬಲ್ಪ್ ಹಾಕ್ಕೊಂಡು ಮೇ ಒಂದ್ರಲ್ಲಿ ನೀರು ಒಂದ್ರಲ್ಲಿ ಕೊಟ್ಟು ಕೆಳಗಡೆ ಮರಳು ಹಾಕ್ಬಿಟ್ಟು ಅದ್ರಲ್ಲಿ ಬಿಟ್ಕೊಂಡು ಬೆಳೆಸ್ಕೋಬೋದು ಅಷ್ಟೇ ಎಷ್ಟೇ ಈ ಥರದ್ದು ಕಳಿಸ್ತೀರಾ ಅಲ್ಲ ಅಲ್ಲ ಈ ಥರದ್ದಲ್ಲ ರೆಡ್ ಬಾಕ್ಸ್ ಕಳಿಸಿರ್ತೀವಿ ಆ ಬಾಕ್ಸ್ ಹಾಕ್ಬೋದು ಆಧಾರ್ ಕಾರ್ಡ್ ಮಾಡಿ ಐದು ಮರಿನ ಆಯ್ತಾ ಹೌದು ಸರ್ ಈ ಬ್ಯಾಚ್ ಅದು ಅಷ್ಟೇ ಮೊಟ್ಟೆಗಳು ಹೆಚ್ಚು ಸಿಗುತ್ತೆ ಹಂಗಲ್ವಾ ಮರಿಗಳು ಇನ್ನು ಆ ಕಡೆ ಇದೆ ಮರಿಗಳೆಲ್ಲ ಹಿಂದೆಗಳು ಸರ್ ಹೌದೌದು ಎಲ್ಲನೂ ಅದೇ ತಯಾರಿ ಮಾಡ್ತಾರೆ ಓಕೆ ಸರ್ ನಾಳೆ ನಾನು 12-1 ಗಂಟೆಗೆಲ್ಲ ಇಡಿಸ್ತೀನಿ ತಗೊಂಡೋಗಿ ನಿಮ್ಗೆ ಇಲ್ದಿರೋದ್ರೇನು ಟೆನ್ಷನ್ ಏನಿಲ್ಲ ಇದ್ರೆ ಇಟ್ಕೊಂಡು